ಸ್ವರಾಕ್ಷರವಾದ ಇ ಅಂದರೆ ಗುಡಿಸು ವ್ಯಂಜನಾಕ್ಷರದೊಂದಿಗೆ ಸೇರುವಂತಹ ಕ್ರಮವನ್ನು ಇಲ್ಲಿ ತಿಳಿದುಕೊಳ್ಳೋಣ. ರ ಎಂಬ ವ್ಯಂಜನಾಕ್ಷರದೊಂದಿಗೆ ಇ ಎಂಬ ಸ್ವರಾಕ್ಷರ ಸೇರಿದಾಗ ರಿ ಆಗುತ್ತದೆ. ಇದೇ ರೀತಿಯಾಗಿ ಕ್ರಮವು ಮುಂದುವರಿಯುತ್ತದೆ. ಈಗ ಗಿ, ಸಿ, ದಿ, ಜಿ, ವಿ, ಮಿ, ಬಿ, ನಿ, ಪಿ, ಇ, ಡಿ, ಟಿ, ಚಿ, ಲಿ, ಶಿ, ಕಿ, ತಿ, ಳಿ, ಹಿ, ಣಿ, ಛಿ. ಮತ್ತೊಮ್ಮೆ ವೇಗವಾಗಿ ಇಲ್ಲಿ ಸ್ವರಚಿಹ್ನೆಯನ್ನು ಪರಿಚಯ ಮಾಡಿಕೊಳ್ಳೋಣ. ಸ್ವರಾಕ್ಷರವಾಗಿರ್ತಕ್ಕಂಥ ಈ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಗುಡಿಸು ಎಂಬ ಚಿಹ್ನೆ ಇದೆ. ವ್ಯಂಜನಾಕ್ಷರದೊಂದಿಗೆ ಸ್ವರಾಕ್ಷರ ಸೇರಿ ಇಲ್ಲಿ ರಚನೆಯಾಗುವ ಹೊಸ ಅಕ್ಷರಗಳನ್ನು ನೋಡೋಣ. ರಿ, ಗಿ, ಸಿ, ದಿ, ಜಿ, ವಿ, ಮಿ, ಬಿ, ನಿ, ಪಿ, ಇ, ಡಿ, ಟಿ, ಚಿ, ಲಿ, ಶಿ, ಕಿ, ತಿ, ಳಿ, ಹಿ, ನಿ, ಛಿ. ಈ ಅಕ್ಷರಗಳನ್ನು ನೀವೆಲ್ಲರೂ ಪುನಃ ಪುನಃ ಓದಿ ಹಾಗೂ ಬರೆದು ರೂಢಿಯನ್ನು ಮಾಡಿಕೊಳ್ಳಿ. ನಾಯಿ, ಇಲಿಮರಿ, ಗಿಳಿ, ತರಕಾರಿ. ನಾಯಿ, ಗಿಳಿ, ತರಕಾರಿ, ಇಲಿಮರಿ. ನೀವು ಸಹ ಈ ಚಿತ್ರಪದಗಳನ್ನು ಪುನರಾವರ್ತಿಸಿ ನಂತರ ಬರೆಯಿರಿ. ಸ್ವರಾಕ್ಷರವಾದ ಗುಡಿಸು ದಿಂದ ರಚನೆಯಾಗುವ ಪದಗಳು: ತಾಯಿ, ಬಳಿ, ಏರಿ, ಜಾರಿ, ಗಾಳಿ, ಟಾಮಿ, ಚಿಲಕ, ಮಾರಿದ, ಕಲಿತ, ಚಪಾತಿ, ಶನಿವಾರ, ರವಿವಾರ. ಮಾತಾಡಿದ, ಗಿಳಿಮರಿ, ಗಿಡ, ಸಿರಿ, ದಿನಕರ, ಕಿಟಕಿ, ಜನಿವಾರ, ರಾಗಿ, ಶಿರ, ತಿಲಕ, ವಿಜಯ, ನಿಗಮ, ನದಿ. ಇನ್ನು ಚಿತ್ರ ಸಹಿತ ವಾಕ್ಯಗಳು: ಪಾಯಸ, ಸಿಹಿಯಾದ ಪಾಯಸ, ವಿಜಿಸವಿದ ಸಿಹಿಯಾದ ಪಾಯಸ. ತರಕಾರಿ, ಹಸಿ ಹಸಿ ತರಕಾರಿ, ರವಿ ಮಾರಿದ ಹಸಿ ಹಸಿ ತರಕಾರಿ. ಚಿತ್ರಗಳಿಗೆ ಪದ ಹೊಂದಿಸಿ ನೀವೇ ಹೇಳಿರಿ.
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು.